ಇವರು ನರೇಂದ್ರ ಮೋದಿ ಅವರು ಮೂರು ರೈತ ವಿರೋಧಿ ಕಾನೂನುಗಳನ್ನು ಮಾಡಿ ರೈತರು ಒಂದು ವರ್ಷ ಕಾಲ ಚಳವಳಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ವರ್ಷ ಚಳವಳಿ ಮಾಡಿದ ಮೇಲೆ ವಿಧಿ ಇಲ್ಲದೇನೆ ವಾಪಸ್ ತಗೊಂಡ್ರು. ಕರ್ನಾಟಕದಲ್ಲಿ ಇನ್ನು ತಗೊಂಡಿಲ್ಲ. ಎಪಿಎಂಸಿ ಹಾಳು ಮಾಡಿದ್ರು. ಆರ್ಟಿಕಲ್ 371 ಜೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥದ್ದು. ಸೋನಿಯಾ ಗಾಂಧಿಯವರು ಮಾತು ಕೊಟ್ಟಿದ್ರು, ಅದರಂತೆ ತಿದ್ದುಪಡಿ ಮಾಡಿ, ಸಂವಿಧಾನವನ್ನು ತಿದ್ದುಪಡಿ ಮಾಡಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿಲ್ಲ, ಧರ್ಮಸಿಂಗ್ ಅವರಿಲ್ಲ ನಮ್ಮ ಜೊತೆನಲ್ಲಿ. ಅವರೆಲ್ಲರ ಹೋರಾಟದಿಂದ 371 ಜೆ ಸಂವಿಧಾನದಲ್ಲಿ ಸೇರ್ಪಡೆಯಾಯಿತು. ನಮ್ಮ ಸರ್ಕಾರ ಬಂದ ಮೇಲೆ ಎಚ್ ಕೆ ಪಾಟೀಲ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಅದನ್ನು ಜಾರಿ ಕೊಟ್ಟಂತ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ, ನಮ್ಮ ಸರ್ಕಾರಕ್ಕೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಧರ್ಮ ಸಿಂಗ್ ಅವರಿಗೆ ಸಲ್ಲತ್ತೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನುಡಿದಂತೆ ನಡೆದಿದ್ದೀವಿ. ನನಗೆ ಹೆಮ್ಮೆ ಇದೆ. 2013 165 ಭರವಸೆಗಳನ್ನು ಕೊಟ್ಟಿದ್ದು 158 ಭರವಸೆಗಳನ್ನು ಈಡೇರಿಸಿ, ಅದರ ಜೊತೆಗೆ 38 ಅಡಿಷನಲ್ ಕಾರ್ಯಕ್ರಮಗಳನ್ನು ಕೊಟ್ಟದ್ದು ಭಾರತದ ಇತಿಹಾಸದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿಯವರ ನಾಯಕತ್ವದ ಸರ್ಕಾರ, ರಾಹುಲ್ ಗಾಂಧಿಯವರ ನಾಯಕತ್ವದ ಸರ್ಕಾರ ಅಂತಕ್ಕಂಥದ್ದು ತಿಳಿಸಲಿಕ್ಕೆ ಬಯಸ್ತೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ವಿಶೇಷವಾದಂತಹ ಕಾನೂನುಗಳನ್ನು ಮಾಡಿ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಇಂದಿರಾ ಕ್ಯಾಂಟೀನ್, ಪಶುಭಾಗ್ಯ, ಸುಭಾಗ್ಯ, ಮೈತ್ರಿ, ಮನಸ್ಸಿನ ಮನಸ್ವಿನಿ, ವಿದ್ಯಾಶ್ರೀ, ಮಾತೃಶ್ರೀ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದು ನೀವೇನು ಮಾಡಿದ್ದೀರಿ ಬಸವರಾಜ ಬೊಮ್ಮಾಯ್? ರೈತರ ಸಾಲ ಮನ್ನಾ ಮಾಡ್ದು, ಸಿಇಟಿ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ನಲ್ಲಿ ಸೀಟ್ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುದು. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಯಾವತ್ತೂ ಕೂಡ ರೆವಿನ್ಯೂ ಡಿಫಿಸಿಟ್ ಹೋಗಿರಲಿಲ್ಲ ರಾಜ್ಯ. ಇವತ್ತು 20,000 ಕೋಟಿ ರೆವಿನ್ಯೂ ಡಿಫಿಸಿಟ್.